ನಾಲ್ಕರಲ್ಲಿ ನಮ್ದು ಬಹಳ ಪ್ರಬಲ ಅಭ್ಯರ್ಥಿಗಳಿದ್ದಾರೆ. ಇವನ್ ನಮ್ಮ ಗುಲ್ಬರ್ಗ ಏನು ಡಿವಿಷನ್ ಇದೆ ಅಲ್ಲಿ ತಿಮ್ಮಯ್ಯಪುರ್ಲೆ ಗೆಲ್ಲಂತ ಅಭ್ಯರ್ಥಿ ಇದಾವೆ. ಹಾಗಾಗಿ ಇಲ್ಲಿ ಚೌಡರೆಡ್ಡಿ ಈ ತರ ನಮ್ಮ ನಾಲ್ಕು ಅಭ್ಯರ್ಥಿಗಳು ಬಹಳ ಸ್ಟ್ರಾಂಗ್ ಇದಾವೆ. ಅದಕ್ಕೆ ಸನ್ಮಾನ್ಯ ದೇವೇಗೌಡರು ನಮ್ಗೆ ಸ್ಪಷ್ಟವಾಗಿ ಹೇಳಿದ್ರು, ನಿನ್ನೆವರೆಗೆ ಇಲ್ಲಿ ನಾವು ಬಿಡಬಾರ್ದು ಅಲ್ಲಿ. ಹಾಗಾಗಿ ಅಲ್ಲೆಲ್ಲ ಬಹಳ ಪ್ರಚಾರನಲ್ಲಿದ್ದೆವು. ಅದಕ್ಕೆ ನಮ್ಮೆಲ್ಲ ನಾಯಕರಿದ್ದಾರೆ, ನಮ್ಮ ಸುರೇಶ್ ಬಾಬು ಬೇರೆ ಬೇರೆ ಎಲ್ಲ ದೊಡ್ಡವರು ಕುಮಾರಣ್ಣವರೆಲ್ಲ, ನಾವು ಕೆಲವು ಜನ ಈಗ ಹೊರಟಿಯವರು ಇನ್ನೂ ಬಂದಿಲ್ಲ ಇಲ್ಲಿ, ಅವರು ಅಲ್ಲೇ ಎಲೆಕ್ಷನ್ನಲ್ಲಿದ್ದಾರೆ. ಅವರು ಮೋಸ್ಟ್ಲಿ ನಾಳೆ ನಾಡು ಬರ್ತಾರೆ, ನಾನು ನಮ್ಮ ಎಲೆಕ್ಷನ್ ತೆಗಿದ್ದೆ ಆ ಭಾಗದಲ್ಲಿ. ಹಾಗಾಗಿ ಆ ಎಲೆಕ್ಷನ್ ಮುಗಿಸ್ಕೊಂಡು ನಿನ್ನೆ ರಾತ್ರಿ ಫ್ಲೈಟ್ ಬಂದೆ. ಅದಕ್ಕೆ ಇದರಲ್ಲೇ ನಾನು ಬೇರೆ ಯಾವುದೇ ಒಂದು ಈಗ ಲಾಭ ನಷ್ಟಕ್ಕಿಂತ ಹೆಚ್ಚಿಗೆ ಆ ಸಮಯನೇ ಅಂತದಿತ್ತು, ಅಲ್ಲಿ ಮಾಡ್ಕೊಳ್ಳೇಬೇಕು ಏನಂತೀರ. ಮತ್ತ ತಾವು ತಾವು ನೋಡ್ದಂಗೆ ಈಗ ಎಲ್ಲೋ ಒಂದ್ ಕಡೆ ಎರಡೂ ಪಾರ್ಟಿ ಸೇರಿ ಹೋದ್ರೆ ಒಳ್ಳೇದಿತ್ತು, ಹೋಗ್ಲಿಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ ಮೂರು ಪಾರ್ಟಿಗಳು ಸೇರಿ ನಡೆಸ್ತಾ ಇದ್ದಾರೆ. ನಾವು ಇವತ್ತ ನಮ್ಮಲ್ಲಿ ಎರಡೇ ಪಾರ್ಟಿ, ನಾವೇನು ದೊಡ್ಡವ್ರೇನು ದೇವೇಗೌಡರು ಅವ್ರ ಮನೆ ಬಾಗಿಲಿಗೆ ಹೋಗಿರ್ಲಿಲ್ಲ. ಅವರೇ ಇವ್ರ ಬಲ್ಲಿ ಬಂದು ಮುಂದೆ 5 ವರ್ಷವರೆಗೆ ನೀವೇ ಇರಬೇಕು ಎಂಬ ನಿಟ್ಟಿನಲ್ಲಿ ಇದ್ದಿ ಹಿಂದಿಂದ ಏನದಲ್ಲ ಅವರು ಇಲ್ಲ ಅವ್ರು ಎಲ್ಲಿ ಬೆಳೀತಾ ಇದಾರೋನೋ, ನಾಳೆ ನಾವೆಲ್ಲಿ ಕುಗ್ತೀವೋ ಎಂಬ ನಿಟ್ಟಿನಲ್ಲಿ ಇವೆಲ್ಲ ಸಂಚು ಮಾಡಿ ಇವತ್ತು ಬಿ ಜೆ ಪಿ ಬರ್ಬೇಕಂದ್ರೆ ಅವರೇ ಕಾರಣ. ಈಗ ಹಿನ್ನಡೆ ಮುನ್ನಡೆ ಅಂತಲ್ಲ, ಇವತ್ತ ನಮ್ಮ ಕುಮಾರಸ್ವಾಮಿ ಅವರಿಗೆ ನಮಗ 14 ತಿಂಗಳು ಟೈಮ್ ಸಿಕ್ಕಿತ್ತು. 14 ತಿಂಗಳಲ್ಲಿ ನಮ್ಗೆ ಸ್ಯಾಟಿಸ್ಫೈ ಇದೆ, ನಾವು ಎಷ್ಟು ರಾಜ್ಯದ ಜನತೆ ಪರವಾಗಿ ಕೆಲಸ ನೋಡಿ. ನಿನ್ನೆದೇ ಒಂದು ಮಾತು ಹೇಳ್ತೀನಿ, ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಸ್ಕೀಮಿಗೆ ಚಾಲನೆ ಕೊಟ್ಟಿದ್ದಾರೆ, ಅದು 10,000 ರೂಪಾಯಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ. ನನ್ನ ಟೈಮಲ್ಲಿ ಅದೇ ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಬಡವರ ಬಂದು ಅಂತ ಅದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಇಡೀ ನಮ್ಮ ರಾಜ್ಯ 4.5 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡ್ಬೇಕಂಬ ಒಂದು ಸ್ಕೀಮ್ ಹಾಕಿ ನಿಮ್ಗೆ ಇಲ್ಲೇ ತುಮಕೂರ್ದಾಗೆ ನನಗೆ ಅನ್ಸ್ಬಿಟ್ಟು ಒಂದು 4,000ಕ್ಕಿಂತ ಹೆಚ್ಚಿಗೆ ಡಿ ಸಿ ಸಿ ಬ್ಯಾಂಕ್ನಿಂದ ಬೀದಿ ಬೀದಿ ವ್ಯಾಪಾರಿಗಳಿಗೆ ಕೊಟ್ಟಿದ್ದೀನಿ ಏನಂತೀರಿ. ಇಂಥ ಎಲ್ಲ ಒಳ್ಳೆ ಒಳ್ಳೆ ಸ್ಕೀಮ್ಗಳು ಇವತ್ತು ನಾವು ಎ ಪಿ ಎಂ ಸಿನಿಂದ ಇಷ್ಟೆಲ್ಲ ನಾವು ರೈತರೆಲ್ಲ ಸಮಸ್ಯೆದಲ್ಲಿದ್ದಾರೆ, ಎಲ್ಲ ನಾವೇ ಮಾಡಬೇಕು, ಖರೀದಿ ನಾವೇ ಮಾಡಬೇಕು, ಗೋಡೌನ್ ಫೀಸ್ ನಾವೇ ಕಟ್ಟಬೇಕು ಎಂಬ ನಿಟ್ಟಿನಲ್ಲಿ ಭಾಳಷ್ಟು ಸ್ಕೀಮ್ ತಂದಿದ್ದೆವು. ಇವೆಲ್ಲ ನಮ್ಗೆ ಅವಕಾಶ ಏನು ಸಿಕ್ಕಿತ್ತಲ್ಲ ಅದಕ್ಕೆ ನಮ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಇವತ್ತು ನೋಡಿ ಸಾಲ ಮನ್ನಾ ನಿಜಕ್ಕೂ ಇದು ಇವತ್ತೆಷ್ಟು ರೈತರು ಸಂಕಷ್ಟದಲ್ಲಿದ್ದಾರೆ ಅವತ್ತಿರಲಿಲ್ಲ, ಆದರೂ ಇವತ್ತಿನ ಸಾಲ ಮನ್ನಾ ಆಯ್ತಾ 22,000 ಕೋಟಿ ಸಿದ್ದರಾಮಯ್ಯವ್ರದ್ದು 4,000 ಹಿಡ್ಕೊಂಡು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತ ಲಾಸು ಪ್ರಾಫಿಟ್ಗಿಂತ ಹೆಚ್ಚಾಗಿ ನಮ್ಮ ಸಮಯನ ನಾವು ಕೆಲಸ ಮಾಡಿದ್ದೀವಿ ಎಂಬ ತೃಪ್ತಿ ನಮಗಿದೆ. ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ ಮಿತ್ರದ್ರೋಹ ಮಾಡಿದ್ರು, ಜೆ ಡಿ ಎಸ್ ಪಕ್ಷನ ಹಾಳು ಮಾಡಿದ್ರು ಅಂತ ಹೇಳ್ತಾ ಇಲ್ಲ ಕುಮಾರಸ್ವಾಮಿ, ಅದು ಎಷ್ಟು ಇರಲಿ ಈಗ ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ಅವರು ಕೂಡಿಸಿ ಏನಂದ್ರಿ ಬ್ಯಾಡ ಅಂತಂದ್ರೆ ಅಲ್ಲೇ ಸೋನಿಯಾ ಗಾಂಧಿ ಅವ್ರ ಬೆಲೆ ಕೂಡ್ಬೋದಿತ್ತು, ಹಿಂಗೆ ನಡೀತಾ ಇದೆ ನಮ್ಗಾಗಲ್ಲ ಈ ತರ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ಕೂಡ್ಬೋದಿತ್ತು, ಅದು ಕೆಲಸ ಮಾಡಲಿಲ್ಲ. ಯಾರು ಹೈಕಮಾಂಡ್ನವರು ಇಂಟರ್ಫೇರ್ ಆಗಲಿಲ್ಲ. ಈಗ ನಮ್ಮಲ್ಲಿ ಇವತ್ತ ಆ ಒಂದು ಪರಿಸ್ಥಿತಿ ಬರಂತ ಇದು ಆಯಿತು. ಅವ್ರ ಅಗರ್ ಮೇಂಟೈನ್ ಮಾಡಿ ಇವತ್ತು ಇದು ಆಗಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಹಾಸನದಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಒಳಗೆ ಬಿ ಜೆ ಪಿ ಪ್ರೀತಮ್ ಗೌಡ ಗೆದ್ದು ಅದನ್ನು ಬೇರ್ಸಿದ್ದೀವಿ. ಅದೇ ರೀತಿ ಸಿರಾದಲ್ಲೂ ಜೆ ಡಿ ಎಸ್ ಭದ್ರಕೋಟೆನ ನಾವು ಚಿತ್ರ ಮಾಡಿ ಗೆಲ್ತೀವಿ ಬಿ ಜೆ ಪಿನವ್ರು ಅಂತ ಹೇಳ್ತೀರಾ ವಿಜಯನ್ ನೋಡಿ. ರಾಜ್ಯದಲ್ಲಿ ಜೆ ಡಿ ಎಸ್ ಪಾರ್ಟಿ ಅದು ದೇವೇಗೌಡರು ಇದ್ದಂತ ಒಂದು ಅವ್ರು ಹಿಂದಿದ್ದಂತ ಒಂದು ಪಾರ್ಟಿ ಯಾರಿಗೆ ಚಿದ್ರು ಮಾಡೋಕ್ಕಾಗಲ್ಲ, ಬೇದಿಸ್ಲಕ್ಕಲ್ಲ, ಅವರೇ ಬೇದಿ ಗೀದಿ ಮಾಡ್ಕೊಂಡು ಓಡಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಇದೇನು ದೂರಲ್ಲ. ಇವತ್ತು ರಾಜ್ಯದಲ್ಲಿ ಜನ ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದಾರ. ಇದೇ ಬಿಜೆಪಿ ಹಿಂದೆ 5 ವರ್ಷ ಸರ್ಕಾರ ಮಾಡಿತ್ತು,
ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ರು ಅವಾಗ ಎಷ್ಟು ಸೀಟ್ ಬಂತು ಇವತ್ತು ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಬಲ ಸಿಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಒಂದೇ ಪ್ರಾದೇಶಿಕ ಪಕ್ಷ ಕನ್ನಡಿಗರದು ಕರ್ನಾಟಕ ರಾಜ್ಯದ ಹಿತ ಕಾಪಾಡಬೇಕಂತ ಅಂದ್ರೆ ಅದು ಜೆಡಿಎಸ್ ಪಕ್ಷ ಇವತ್ತು ಕೇಂದ್ರದಿಂದ 25 ಸಂಸದರು ಇದ್ದಿ ಇವರಿಗೆ ಮಾತಾಡಕಲ್ಲಿ ಏನಾರ ಯಾವ್ದಾರ ಒಂದರ ನಮ್ಮ ರಾಜ್ಯದ ಸಬ್ಜೆಕ್ಟ್ ತಗೊಂಡು ಅಲ್ಲಿ ಪ್ರಧಾನಮಂತ್ರಿಗಳು ಎದುರುಗಡೆ ನಿಂತು ರಾಜ್ಯಕ್ಕೆ ನಾವು ಇಷ್ಟು ಕೋಟಿ ತಂದಿವೆಂಬ ಒಂದು ದಾಖಲೆ ತೋರಿಸಿ ಹಾಗಾಗಿ ರಾಜಕೀಯದಲ್ಲಿ ಇವತ್ತು ಅವರಿಗೆ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡಲಿ ಗೊತ್ತಾಯ್ತಾ ಆಮೇಲೆ ಅವೆಲ್ಲ ಮಾತಾಡೋಣ ಇವೆಲ್ಲ ನೋಡಿ ಇನ್ನ ನಾವೆಲ್ಲ ಬೈ ಎಲೆಕ್ಷನ್ಸ್ ಮಾಡ್ತಾ ಇದೀವಿ ತಮಿಳುನಾಡಲ್ಲಿ ಬೈ ಎಲೆಕ್ಷನ್ ಅಲ್ಲಿ ನಿಂದಿರ್ಸೋದೇ ಇಲ್ಲ ಜಯಲಲಿತ ಅವರಿದ್ದಾಗ ನಿಂದಿರ್ಸಿದ್ದಿಲ್ಲ ಸೀಟೇ ನಿಲ್ಲಿಸ್ತಿದ್ದಿಲ್ಲ ಅವರು ಅಂದ್ರೆ ಅವ್ರೇನು ಸರ್ಕಾರ ಮಾಡ್ತಿದ್ದಿಲ್ಲ ಹಾಗಾಗಿ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಏನಂದ್ರೆ ಇವತ್ತು ಈ ಒಂದು ಸೀಟು ಜನರಲ್ಲಿ ಒಂದೇ ಒಂದು ಅಂತ ನನಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಈ ಸೀಟ್ ನಮ್ದು ಗೆಲ್ಲುತ್ತೆ ಯಾಕಂದ್ರೆ ಇಲ್ಲಿ ಯಾವತ್ತೂ ದುಡ್ಡಿಂದು ಇನ್ನೊಂದು ಇನ್ನೊಂದು ಪ್ರಭಾವ ಬೀರಂತ ಒಂದು ಕಾನ್ಸ್ಟೆನ್ಸಿ ಅಲ್ಲ ಇದು ನಿಷ್ಠೆಯಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಆ ಅಭಿಮಾನದಿಂದ ಗೆಲ್ತಾರೆ ಸತ್ಯನಾರಾಯಣ ಅವರನ್ನು ಯಾವತ್ತಿಗೂ ದುಡ್ಡಿನಲ್ಲಿ ಇನ್ನೊಂದರಲ್ಲಿ ರಾಜಕಾರಣ ಮಾಡಿದಂಥ ವ್ಯಕ್ತಿ ಇದ್ದಿಲ್ಲ ಸೇವೆ ನಿಷ್ಠೆ ಆ ಸರಳತೆ ಅಂಥದ್ರಲ್ಲಿ ಜನ ಅವ್ರಿಗೆ ಗೆಲ್ಲಿಸ್ತಾ ಇದ್ರು ಅದೇ ಒಂದು ಆಶೀರ್ವಾದ ಮಾಡ್ತಾರೆ ಅಂಬ ಒಂದು ನಂಬಿಕೆ ನಮಗೆ ಆಮೇಲೆ ಸರ್ 17,000 ಬಗಲುಕುಂಬಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರಂದ್ರೆ ಎಷ್ಟು ಕುಟುಂಬಗಳಿಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ತಾಲೂಕಲ್ಲಿ ಅನ್ನೋದನ್ನ ಅಲ್ಲೇ ಅರ್ಥ ಮಾಡ್ಕೋಬೋದು ಅದರಿಂದ ಇವೆಲ್ಲ ಗಳನ್ನು ಗೆಲ್ಲೋದಕ್ಕೆ ನಮಗೆ ಬುನಾದಿ ಇದ್ದಂಗೆ ನಮ್ಮ ಪಕ್ಷದ ಅಭ್ಯರ್ಥಿ ಅಮ್ಮಾಜಮ್ಮ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ತಾಲೂಕಿನ ಜನತೆ ನಮ್ಮ ಪಕ್ಷವನ್ನು ಕೈ ಹಿಡಿತಾರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರು ನಾವು ನಂಬಿದ್ದೀವಿ ಅವರು ನಮ್ಮನ್ನು ಕೈಬಿಡಲ್ಲ ಮತದಾರರು ಇವತ್ತು ನಮ್ಮನ್ನು ಬಲಪಡಿಸ್ತಾರೆ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ನಮ್ಮ ಸರ್ವೋಚ್ಚ ನಾಯಕರಾಗಿರ್ಬೋದು ದೇವೇಗೌಡರಿಗೂ ಕುಮಾರಣ್ಣನಿಗೂ ನಮ್ಮ ರಾಜ್ಯ ನಾಯಕರಿಗೂ ಜಿಲ್ಲಾ ನಾಯಕರಿಗೂ ವಿಶೇಷವಾಗಿ ನಮ್ಮ ಕಡಪ ಸಾಹೇಬರು ಎಲ್ಲರಿಗೂ ಇದೆ ಕೊಡಪ್ಪ ಪಾಪ ಆಗಿರ್ತಾರೆ ಸ್ನ್ಯಾಕ್ಸ್ ಅವೆಲ್ಲ ಕೊಡು.